ಕಳೆದ 7-8 ತಿಂಗಳ ಕಠಿಣ ಪರಿಶ್ರಮದಿಂದ ದೇವಾಲಯದ ಜೀರ್ಣೋದ್ಧಾರ ಕೆಲಸಗಳು ನಡೆಯುತ್ತಿವೆ ಎಂದು ಇಂಧನ ಕನ್ನಡ ಸಂಸ್ಕೃತಿ ಸಚಿವ ಸುನಿಲ್ ಕುಮಾರ್ ಹೇಳಿದರು. ಅವರು ಕಾರ್ಕಳ ಬೋರ್ಡ್ ಕಾಲೇಜು ಬಳಿ ಇರುವ ಮೈದಾನದಲ್ಲಿ ನಡೆದ ಮಾರ್ಚ್ 9 ರಿಂದ ಮಾರ್ಚ್ 14 ರವರೆಗೆ ನಡೆಯಲಿರುವ ಕಾರ್ಕಳ ಮಾರಿಯಮ್ಮ ದೇವಾಲಯದ ಬ್ರಹ್ಮ ಕಲಶೋತ್ಸವದ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದರು. ಸುಮಾರು 19 ಕೋಟಿ ವೆಚ್ಚದಲ್ಲಿ ನಿರ್ಮಿಸಲ್ಪಟ್ಟ ದೇವಾಲಯದಲ್ಲಿ ದುಪ್ಪಟ್ಟು ರೂಪದಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಾರೆ ಎಂದು ಅವರಿಗೆ ಧನ್ಯವಾದವನ್ನ ಸಲ್ಲಿಸಿದರು. ಬ್ರಹ್ಮ ಕಲಶೋತ್ಸವದ 18 ಸಮಿತಿಗಳು ಕರಾರುವಕ್ಕಾಗಿ ಕಾರ್ಯನಿರ್ವಹಿಸಬೇಕು. ಮಾರ್ಚ್ 13, 14, 15 ರಂದು ನಿತ್ಯ 50,000 ಭಕ್ತರು ಸೇರಲಿದ್ದಾರೆ. ಸಾಮೂಹಿಕ ಸ್ವಚ್ಛತಾ ಕಾರ್ಯಕ್ರಮ ನಡೆಯಲಿದೆ. ವಾರ್ಡ್ಗಳಿಂದ ಗ್ರಾಮಗಳಿಂದ ಹಸಿರು ಹೊರಕಾಣಿಕೆ ಜೊತೆ ಭಜನಾ ತಂಡಗಳ ವ್ಯವಸ್ಥೆ ಮೆರವಣಿಗೆ ಕಾರ್ಯಕ್ರಮ ನಡೆಯಲಿದೆ. ಅಧಿಕಾರಿಗಳು ಕಳೆದ 9 ತಿಂಗಳಿನಿಂದ ವಿಶೇಷವಾದಂತಹ ಕಾರ್ಯವನ್ನು ಮಾಡ್ತಾ ಬಂದಿದ್ದಾರೆ. ಅದು ಸೇವಾ ಕಾರ್ಯ ಇರಬಹುದು, ಭಜನಾ ತಂಡ ಭಜನಾ ಮೊನ್ನೆ ಅಖಂಡ ಭಜನಾ ಆದಂತ ಸಂದರ್ಭದಲ್ಲಿ ಇರಬಹುದು, ಪ್ರತಿನಿತ್ಯ ಸಮಾಧಾನದ ಚಟುವಟಿಕೆಗಳನ್ನು ಅದರ ದುಪ್ಪಟ್ಟು ರೂಪದಲ್ಲಿ ಈ ಕೆಲವು ತಿಂಗಳುಗಳಿಂದ ಮಾಡ್ತಾ ಬಂದಿದ್ದಾರೆ. ನಾನು ಆ ಸಮಿತಿಯ ಸದಸ್ಯರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಬಹಳ ಅಪೂರ್ವವಾದಂತಹ ಬ್ರಹ್ಮಕಲಶೋತ್ಸವದ ಕಾರ್ಯ, ಸಾವಿರಾರು ಜನ